ನಮಸ್ಕಾರ ಪ್ರೈಸ್ ದ ಲಾರ್ಡ್. ಉನ್ನತನು ಅತ್ಯುನ್ನತನೂ ಆಗಿರುವಂಥ ಯೇಸು ಕ್ರಿಸ್ತರ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ತೇನೆ. ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನಿಸುವುದು, ವಾಕ್ಯದಂತೆ ನಡೆದುಕೊಳ್ಳುವುದು, ದೇವರನ್ನು ಮೆಚ್ಚಿಸಲಿಕ್ಕೆ ಪ್ರಯಾಸ ಪಡುವುದು ಎಷ್ಟು ಸಂತೋಷಕರವಾದ ವಿಷಯ ಅಲ್ವಾ ಪ್ರಿಯರೇ? ಪ್ರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಶುಭವೂ ಕೃಪೆಯೂ ಉಂಟಾಗಲಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ದೈವಿಕ ಶಕ್ತಿಯು, ಆತ್ಮೀಕ ಅಭಿಷೇಕವು ತುಂಬಿ ತುಳುಕಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನೀವು ಆರೋಗ್ಯವಾಗಿದ್ದೀರೆಂದು, ಆಶೀರ್ವದಿಸಲ್ಪಡುತ್ತಿದ್ದೀರೆಂದು ನಾನು ನಂಬುತ್ತಾ ಪ್ರಾರ್ಥಿಸುತ್ತೇನೆ. ನನ್ನ ಪ್ರೀತಿಯ ದೇವಜನರೇ, ಅನೇಕರು ನಾವು ಅಂದುಕೊಳ್ಳುತ್ತೇವೆ, ನಾವು ಪ್ರಾರ್ಥಿಸುವ ದೇವರು, ನಾವು ಬೇಡುವ ದೇವರು ನಮ್ಮನ್ನು ಕೈ ಹಿಡಿಯುತ್ತಾರಾ, ಕೈ ಬಿಡುತ್ತಾರಾ ಎಂಬುದಾಗಿ. ಕೆಲವು ಸಾರಿ ನಿಮ್ಮ ಸುತ್ತಲಿರುವಂಥವರೇ, ನಿಮ್ಮನ್ನು ವಿರೋಧಿಸುವಂಥವರೇ ಹೇಳಬೇಕು, ನಿಜನಪ್ಪ, ನಿಮ್ಮ ದೇವರು ನಿಮ್ಮನ್ನು ಕೈಬಿಡುವುದಿಲ್ಲ, ನಿಮ್ಮನ್ನು ಕಾಪಾಡುತ್ತಾರೆ, ಕಾಪಾಡಲಿ ಎಂದು ನಿಮಗಾಗಿ ಅವರು ಆರೈಸುವಂಥವರು ಆಗಿರಬೇಕು. ಈ ದಿನದ ವಾಕ್ಯವು ಅದೇ ರೀತಿಯಾಗಿದೆ. ಬನ್ನಿರಿ, ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಈ ದಿನದ ಮುಖ್ಯ ವಾಕ್ಯ ದಾನಿಯೇಲನ ಗ್ರಂಥ 6:16. ಆಗ ರಾಜನು ಆಜ್ಞಾಪಿಸಲು ಅವರು ದಾನಿಯೇಲನನ್ನು ತಂದು ಸಿಂಹದ ಗವಿಯಲ್ಲಿ ಹಾಕಿದರು. ಅರಸನು ದಾನಿಯೇಲನಿಗೆ, ನೀನು ಯಾವಾಗಲೂ ಪ್ರಾರ್ಥಿಸುವ ನಿನ್ನ ದೇವರು ನಿನ್ನನ್ನು ಬಿಡಿಸುವನು ಎಂದು ಹೇಳಿದನು. ಪ್ರೈಸ್ ದಿ ಲಾರ್ಡ್. ದೇವಜನರೇ, ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ ಅಂತ ಗಮನಿಸಿದರ? ರಾಜನದೇನು ತಪ್ಪಿಲ್ಲ, ರಾಜನು ಸುತ್ತಲೂ ಇರುವಂಥವರು ದಾನಿಯೇಲನನ್ನು ನೋಡಿ ಅವನ ಪ್ರಾರ್ಥನಾ ಜೀವಿತವನ್ನು ಸಹಿಸದೇ ಇರುವಂಥವರು ಅವನ ವಿರುದ್ಧವಾಗಿ ಷಡ್ಯಂತರ ಮಾಡಿ ಅವನನ್ನು ಹೇಗಾದರೂ ಮಾಡಿ ಸಿಲುಕಿಸಿ ಅವನನ್ನು ಹಾಳು ಮಾಡಬೇಕು, ಅವನ ಜೀವನವನ್ನು ಮುಕ್ತಾಯಗೊಳಿಸಬೇಕೆಂದು ಆಲೋಚಿಸಿದರು. ಹೇಗಂದರೆ, ರಾಜನು ಕೂಡ ಸಹಾಯ ಮಾಡಲಿಕ್ಕಾಗದ ಪರಿಸ್ಥಿತಿ ಆಯಿತು. ಆದರೆ ಆ ರಾಜನು ಒಂದು ಮಾತನ್ನು ಆರೈಸಿದನು, ಶುಭ ಕೋರಿದನು. ಕೆಲವು ಸಾರಿ ನಮ್ಮ ಶತ್ರುಗಳೇ ನಮಗೆ ಶುಭ ಕೋರುವಂತಾಗಬೇಕು, ನಮ್ಮ ವಿರೋಧಿಗಳೇ ನಮಗೆ ಒಳ್ಳೆಯದಾಗಬೇಕೆಂದು ಅನ್ನಬೇಕು. ಅಂತಹ ದೈವ ಕೃಪೆಯನ್ನು ದೇವರು ನಿಮಗೆ ಈ ದಿನ ತನ್ನ ವಾಕ್ಯದ ಶಕ್ತಿಯ ಮೂಲಕವಾಗಿ ಕೃಪೆಯನ್ನು ತೋರಿಸಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಇಂಥ ಸುಂದರವಾದ ಘಟನೆ ಅಲ್ಲವೇ. ಏನು ಮಾಡ್ತಾ ಇದ್ದ ದಾನಿಯೇಲು? ದಿನಕ್ಕೆ ಮೂರಾವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದ. ಮೂರಾವರ್ತಿ ಪ್ರಾರ್ಥನೆ ಮಾಡಬಾರದು ಎಂದು ಹೇಳಿ ಅವನ ಸುತ್ತಲಿನ ಜನರು ಷಡ್ಯಂತರ ಮಾಡಿ ಅವನನ್ನು ರಾಜನ ಆಜ್ಞೆಯಂತೆ ಸಿಂಹದ ಗವಿಗೆ ಹಾಕಲಿಕ್ಕೆ ರಾಜಾಜ್ಞೆಯನ್ನು ತೆಗೆದುಕೊಂಡು ಬಿಟ್ಟರು. ಇಂತಹ ಸಂದರ್ಭದಲ್ಲಿ ರಾಜನೇ ಒಂದು ಬಯಕೆಯನ್ನು ಬಯಸುತ್ತಿದ್ದಾನೆ. ಏನಪ್ಪ, ನೀನು ಪ್ರಾರ್ಥನಾ ವೀರನಲ್ಲವಾ, ಪ್ರಾರ್ಥನೆಯಲ್ಲೇ ಇರುವಂಥವನಲ್ಲವಾ? ಹಾಗೆ ಹೇಳ್ತಾನೆ ಈ ರಾಜನು, ಹೇಳ್ತಾನೆ, ನೀನು ಯಾವಾಗಲೂ ಪ್ರಾರ್ಥಿಸುವ ನಿನ್ನ ದೇವರು ನಿನ್ನನ್ನು ಬಿಡಿಸುವನು ಎಂದು ಹೇಳಿದನು. ಬಿಡಿಸಲಿ ಅನ್ನಲಿಲ್ಲ. ಒಂದು ವೇಳೆ ಬಿಡಿಸಲಿ, ಬಿಡಿಸುವನು, ಅದರ ಅರ್ಥ ರಾಜನು ಒಂದು ರೀತಿಯಾಗಿ ಬಯಸ್ತಾ ಇದ್ದಾನೆ. ದಾನಿಯೇಲ, ನೀನು ನಂಬುವ, ನೀನು ಪ್ರಾರ್ಥಿಸುವಂಥ ದೇವರು ನಿನ್ನನ್ನು ಬಿಡಿಸುವನು ಎಂದು ಹೇಳಿದನು. ಈವತ್ತು ಒಬ್ಬ ಸೇವಕನಾಗಿ, ಒಬ್ಬ ಸಹೋದರನಾಗಿ, ನಿಮ್ಮ ಮನೆಯ ಮಗನಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಿಮ್ಮ ದೇವರು, ಒಂದು ವಿಷಯ ಗಮನಿಸಿರಲಿ, ನೀವು ಪ್ರಾರ್ಥಿಸುವ, ಯಾವಾಗ ಪ್ರಾರ್ಥಿಸುವ, ನೀವು ಯಾವಾಗಲೂ ಪ್ರಾರ್ಥಿಸುವ, ಅದು ಗಮನಿಸಬೇಕು. ನಾವು ಕೆಲವು ಸಾರಿ ತುಂಬ ಸುಲಭ, ನಿಮ್ಮನ್ನು ದೇವರು ಆಶೀರ್ವಾದಿಸಲಿ, ದೇವರು ನಿಮಗೆ ಬೇಕಾದದ್ದು ಕೊಡಲಿ, ಜಯ ಕೊಡಲಿ, ನಿಮಗೆ ಸೋಲಿಲ್ಲದಾಗಲಿ ಅಂತ ಹೇಳಿ ನಾವು ಬಯಸುವುದು ತುಂಬ ಸುಲಭ. ಆದರೆ ಆ ಬಯಕೆಗೂ ಒಂದು ಅರ್ಹತೆ ಇರಬೇಕು. ನಾನು ಸೇವಕನು ಅಂತ ಹೇಳಿ ನಮಗೆ ಯಾರಿಗೆ ಬೇಕಾದರೂ, ಯಾರ ಮೇಲೆ ಬೇಕಾದರೂ ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಆಶೀರ್ವದಿಸಲಿ ಅಂತ ಹೋಗಲಿಕ್ಕೆ ಆಶೀರ್ವಾದವು ನಮ್ಮ ಬ್ಯಾಗಲ್ಲಿಲ್ಲ, ನನ್ನ ಪಾಕೆಟಲ್ಲಿಲ್ಲ. ಆಶೀರ್ವಾದ ಎಂಬುದು ದೇವರು ಕೊಡುವಂಥದ್ದು, ಅರ್ಹರಿಗೆ ಅದು ಖಂಡಿತವಾಗಿ ಸಿಗುತ್ತದೆ. ನಾವು ನಿಮಗಾಗಿ ಪ್ರಾರ್ಥಿಸಬಹುದು, ನಿಮಗಾಗಿ ಬೇಡಬಹುದು. ನಿಮಗೆ ಅರ್ಹತೆ ಇದ್ದರೆ ಖಂಡಿತ ಅದನ್ನು ನೀವು ಹೊಂದಿಕೊಳ್ಳುವಿರಿ. ದೇವಜನವೇ, ಈ ದಿನ ನೋಡುವಾಗ ಯಾವಾಗಲೂ ಪ್ರಾರ್ಥಿಸುವ ದಾನಿಯೇಲನ ಜೀವಿತದಲ್ಲಿ ಕೊರತೆ,
ಕಷ್ಟ, ಶತ್ರುತ್ವ, ಸಮಸ್ಯೆ ಬಂದು ಬಿದ್ದಿದೆ. ನೀವು ಯಾವಾಗಲೂ ಪ್ರಾರ್ಥಿಸ್ತಾ ಇದ್ದೀರಿ, ನಿಮಗೇನು ಕಷ್ಟಗಳು ತಪ್ಪಿಲ್ಲ, ಶೋಧನೆ ತಪ್ಪಿಲ್ಲ, ಸಮಸ್ಯೆ ತಪ್ಪಿಲ್ಲ. ನೀವು ಪ್ರತಿದಿನ ಪ್ರಾರ್ಥಿಸ್ತೀರಾ, ಪ್ರತಿದಿನ ದೇವರ ವಾಕ್ಯವನ್ನು ಕೇಳ್ತೀರಾ, ಹಾಗಂತ ಹೇಳಿ ಸಮಸ್ಯೆಗಳು ನಿಂತು ಹೋಗ್ಬಿಟ್ಟಿವೆ, ನನ್ನ ಜೀವನ ಸರಿ ಹೋಗ್ಬಿಟ್ಟಿದೆ ಅಂತಲ್ಲ. ಆದರೂ ಇರುವ ತೊಡಕುಗಳು, ಕಷ್ಟಗಳು, ಸಮಸ್ಯೆಗಳನ್ನು ದೇವರು ಸರಾಗ ಮಾಡಿ ನಿಮ್ಮ ಜೊತೆಯಲ್ಲಿ ನಾನಿರುತ್ತೇನೆಂದು ದೇವರು ಮಾತು ಕೊಡುವಂಥವನಾಗಿದ್ದಾನೆ. ನನ್ನ ಪ್ರೀತಿಯ ದೇವಜನವೇ, ಪ್ರಿಯ ಸಹೋದರಿ, ಪ್ರಿಯ ಸಹೋದರ, ಈ ಮಾತಿನಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕು, ನಾನು ಅರ್ಥ ಮಾಡಿಕೊಳ್ಳಬೇಕು. ನೀನು ಯಾವಾಗಲೂ ಪ್ರಾರ್ಥಿಸುವ ನಿನ್ನ ದೇವರು ನಿನ್ನನ್ನು ಬಿಡಿಸುವನು. ಆ ಅರಸನು ಹೇಳಿದ ಹಾಗೆ ಇವತ್ತು ದೇವರು, ದೇವರ ಭಕ್ತನಾಗಿರುವ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನೀವು ಯಾವಾಗಲೂ ಪ್ರಾರ್ಥಿಸುವ ಭಕ್ತರಾಗಿದ್ದರೆ ಆ ದೇವರು ನಿಮ್ಮನ್ನು ಬಿಡಿಸುವನು ಎಂದು ನಾನು ಹೇಳ್ತಾ ಇದ್ದೇನೆ. ಏನಾಯಿತು ಅಂತ ನಿಮಗೆ ಘಟನೆ ಗೊತ್ತಿದೆ. ಆಮೇಲೆ ನನ್ನ ಪ್ರೀತಿಯ ದೇವಜನರೇ, ದೇವರು ನಮ್ಮನ್ನು ಕೈ ಬಿಡುವಂಥವನಲ್ಲ. ಆದರೆ ನಾವು ಮಾಡುವ ಕೆಲಸ ನಾವು ಮಾಡಿದರೆ ದೇವರು ಮಾಡಬೇಕಾದ ಕೆಲಸವನ್ನು ದೇವರು ಮಾಡಿಯೇ ಮಾಡುತ್ತಾರೆ. ನಿಮ್ಮನ್ನು ಆತನು ಮರೆಯುವುದಿಲ್ಲ. ನೀವು ಮಾಡುವ ಕೆಲಸವನ್ನು ಪ್ರತಿನಿತ್ಯ ಚಾಚೂ ತಪ್ಪದೆ ಮಾಡಿದ್ರೆ ನಿಮ್ಮ ಕಾರ್ಯವನ್ನು ನೋಡಿದ ದೇವರು ನಿಮ್ಮನ್ನು ನನ್ನನ್ನು ಕಾಪಾಡುತ್ತಾನಂತೆ. ಹಾಗಾದರೆ ದಾನಿಯೇಲನ್ನು ದೇವರು ಕಾಪಾಡಿದನು, ಸಿಂಹಗಳ ಮಧ್ಯದಲ್ಲಿರುವಾಗ ಕಾಪಾಡಿದನು, ಗರ್ಜಿಸುವ ಸಿಂಹಗಳ ಮಧ್ಯದಲ್ಲಿರುವಂಥವನ್ನು ಕಾಪಾಡಿದನು. ನಿಮ್ಮನ್ನು ಸಮಸ್ಯೆಗಳ ಮಧ್ಯದಲ್ಲಿಯೇ ಕಾಪಾಡುತ್ತಾನೆ. ನಿಮ್ಮ ಶತ್ರುವಿನ ಬಾಯಿಂದಲೇ ನಿಮಗೆ ಮೇಲನ್ನು ಕೋರುವಂತೆ ಮಾಡುತ್ತಾನೆ. ಯಾವಾಗ ನಾವು ದೇವರನ್ನು ಆಶ್ರಯಿಸಿ ನಾವು ಯಾವಾಗಲೂ ಪ್ರಾರ್ಥಿಸುತ್ತಾ ಇರುವಾಗ, ಆತನಿಗೆ ಮೆಚ್ಚುಗೆಯಾಗಿ ನಡೆಕೊಳ್ಳುವಾಗ ದೇವರು ನಮ್ಮನ್ನು ಕಾಪಾಡಿಯೇ ಕಾಪಾಡುತ್ತಾರೆ. ಪ್ರೇರೆ ಎಲ್ಲರಿಗೂ ಇಷ್ಟವಾದಂಥ ಕೀರ್ತನೆ ಗ್ರಂಥ 91 ಕೀರ್ತನೆಯಲ್ಲಿ 14 ಮತ್ತು 15 ವಚನದಲ್ಲಿ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು, ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಸುಂದರವಾದ, ಎಲ್ಲರೂ ಓದುವ ಕೀರ್ತನೆ 91:14-15 ವಚನ ಎಷ್ಟು ಅದ್ಭುತವಾದ ವಿವರಣೆ, ಎಷ್ಟು ಸರಳವಾದ ಉತ್ತರ. ಯಾವ ಸಂದೇಶವೂ ನಿಮಗೆ ಬೇಕಾಗಿಲ್ಲ, ಓದುತ್ತಲೇ ನಿಮಗೆ ಅರ್ಥವಾಗಬೇಕು. 14 ವಚನ ಹೇಳ್ತದೆ, ಅವನು ಯಾರೇ ಆಗಲಿ, ಆಕೆಯೂ, ಪ್ರಿಯ ಸಹೋದರಿ, ನೀನು ನಾನು ಆತನಲ್ಲಿ ಆಸಕ್ತನಾಗಿರುವುದರಿಂದ, ಆಸಕ್ತಿ ಇರಬೇಕು, ಬಲವಂತ ಅಲ್ಲ, ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ಆಕೆಯನ್ನು ರಕ್ಷಿಸುವೆನು. ಇದು ನನ್ನ ಮಾತಲ್ಲ, ದೇವರ ಮಾತು. ನೀವು ನಾನು ಆಸಕ್ತರಾಗಿದ್ದರೆ ದೇವರು ನಮ್ಮನ್ನು ರಕ್ಷಿಸುವನು. ಎರಡನೆಯ ಭಾಗ ಹೇಳುತ್ತದೆ, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವರನ್ನು ಉದ್ಧರಿಸುವೆನು. ನಿಮಗೂ ನನಗೂ ನಾಮವನ್ನು ಅರಿತಿರುವುದು ಅಂದರೆ, ಪ್ರ.ರಮೇಶ್ ನನಗೂ ಗೊತ್ತು, ಆದರೆ ಅವರ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ಅಂದರೆ ಸುಮ್ಮನೆ ರಮೇಶ್ ಅವ್ರಿಗೆ ಗೊತ್ತು, ಆ ರೀತಿಯಾಗಿ ಅಲ್ಲ. ಬದಲಾಗಿ ನಾವು ಪ್ರ.ರಮೇಶ್ ಯಾರೆಂದು ಗೊತ್ತು, ಅವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತುಂಟು ಅಂತ ಹೇಳಬೇಕು ಅಂದರೆ ನೀವು ನನ್ನ ಬಗ್ಗೆ ಅರಿತಿದ್ದೀರಾ, ತಿಳ್ಕೊಂಡಿದ್ದೀರಾ ಅಂತ ಅರ್ಥ. ದೇವರ ಬಗ್ಗೆನೂ ಅಷ್ಟೇ, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ, ಗೊತ್ತಿರುವಂಥವನಾಗಿರುವುದರಿಂದ ದೇವರ ಮಾತು ಹೇಳ್ತಾ ಇದೆ, ನಾನು ಅವರನ್ನು ಉದ್ಧರಿಸುವೆನು, ಅವರಿಗೆ, ಅವನು ನನಗೆ ಮೊರೆಯಿಡುವಾಗ ಸದುತ್ತರ ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಯಾರು ಅವನ ಜೊತೆಯಲ್ಲಿಲ್ಲ, ದಾನಿಯೇಲನ ಜೊತೆಯಲ್ಲಿ. ಶದ್ರಗ್ಮೇಶಕ್ಕೆ ಅಭಿದೋಗನನ್ನು ಹಾಕಿದರು, 4ನೆಯವನಾಗಿ ದೇವರು ಕಾಣಿಸಿಕೊಂಡರು. ದಾನಿಯೇಲನ ಜೊತೆಯಲ್ಲಿದ್ದು ದೇವದೂತನು ಅವನನ್ನು ರಕ್ಷಿಸಿದನು. ಇವತ್ತು ನಿಮ್ಮನ್ನು ನನ್ನನ್ನು ಉದ್ಧರಿಸಲಿಕ್ಕೂ, ನಮ್ಮನ್ನು ಘನಪಡಿಸಲಿಕ್ಕೂ, ನಮ್ಮನ್ನು ತಪ್ಪಿಸಿ ಕಾಪಾಡಲಿಕ್ಕೂ, ನಮಗೆ ಒದಗಿಸಲಿಕ್ಕೂ, ನಮ್ಮನ್ನು ಪೋಷಿಸಲಿಕ್ಕೂ, ನಮಗೆ ಆರೋಗ್ಯ ಕೊಡಲಿಕ್ಕೂ ಆತನು ಶಕ್ತನಾಗಿದ್ದಾನೆ. ಶಕ್ತನಲ್ಲವಾ? ನಾವು ಕರ್ತನನ್ನು ಬಿಟ್ಟು ಬೇರೆ ಯಾರನ್ನು ಆಶ್ರಯಿಸೋಣ? ದೇವರ ವಾಕ್ಯವು ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ, ಆತನನ್ನು ನಂಬಿದ ಭಕ್ತರನ್ನು ಆತನು ಕೈಬಿಡುವುದಿಲ್ಲ. ಕೈಬಿಟ್ಟಂತೆ ನಮಗನಿಸಬಹುದು, ಆತನು ಕೈ ಬಿಡುವುದಿಲ್ಲ. ಅದಕ್ಕೆ
ಯೋಬನ ಗ್ರಂಥದಲ್ಲಿ ಒಂದು ವಾಕ್ಯವನ್ನು ಓದುತ್ತೇವೆ. ಯೋಬನ ಗ್ರಂಥ 5:19 ಆರು ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು, 7 ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಟದು. 1, 2, 3, 4, 5, 6 ಇಕ್ಕಟ್ಟುಗಳು ನಿನಗೆ ಬಂದರೂ ನಿನ್ನನ್ನು ಏನು ಮಾಡ್ತಾನಂದರೆ ಬಿಡಿಸುವನು, 7 ಇಕ್ಕಟ್ಟು ಉಂಟಾದರೂ ಪರವಾಗಿಲ್ಲ, ಯಾವ ಕೇಡು ನಿನ್ನನ್ನು ಮುಟ್ಟದು. 6 ಯಾಕೆ ಅನುಮತಿ ಕೊಟ್ಟ? 6 ಬಂದರು, 7 ಬಂದರು, ದೇವರು ನಿಮ್ಮ ಸಂಗಡ ಇರ್ತಾನೆ. 6 ದಿನ 7 ದಿನ ವಾರದಲ್ಲಿ ಪ್ರತಿದಿನ ನಿನಗೆ ಸಮಸ್ಯೆ ಬಂದರೂ ನಿಮ್ಮನ್ನು ನನ್ನನ್ನು ಆತನು ಬಿಡಿಸಿ ಕಾಯುವನು ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ. ಈ ಸುಂದರವಾದ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ, ದೇವರ ಮಗಳೇ, ದೇವರ ಮಗನೇ, ನಿಮಗೆ ಏನಾದರೂ ಅರ್ಥ ಆಗ್ತಾ ಇದೆಯಾ? ನಿಮ್ಮ ಶತ್ರುಗಳೇ, ನಿಮ್ಮವರೇ ನಿಮ್ಮ ಸುತ್ತಲೂ ಷಡ್ಯಂತ್ರಗಳನ್ನು ಮಾಡಿ ಯಾವುದರ ನಿಮಿತ್ತವಾಗಿ ನೀವು ದೇವರಿಗೆ ಮಹಿಮೆಯನ್ನು ತರ್ತಾ ಇದ್ದೀರೋ, ಯಾವುದರಲ್ಲಿ ನೀವು ಪ್ರಾರ್ಥಿಸ್ತಾ ಇದ್ದೀರೋ ಅದೇ ನಿಮಗೆ ಮುಳುವಾಯಿತಾ? ಅದೇ ನಿಮಗೆ ತೊಂದರೆ ಆಯಿತಾ? ಅದರಲ್ಲಿ ನೀವು ಬೀಳ್ತಾ ಇದ್ದೀರಾ? ಎಲ್ಲಿ ಬಿದ್ದಿದ್ದೀರೋ ಅಲ್ಲೇ ಬೀಳ್ತಾ ಇದ್ದೀರಾ? ಯಾವ ಸಮಸ್ಯೆ ಬರ್ತಾ ಇದೆಯೋ ಅದೇ ಸಮಸ್ಯೆ ನಿಮಗೆ ಬರ್ತಾ ಇದೆ. ಯಾವುದು ವೇದನೆ ಬರ್ತಾ ಇದೆಯೋ ಅದೇ ನಿಮಗೆ ಬರ್ತಾ ಇದೆ ಅಂತ ಹೇಳಿದರೆ ನೀವು ಇಂದು ಮುಂದೆ ನೋಡ್ತಾ ಇದ್ದೀರಾ? ನಿಮ್ಮ ನನ್ನ ಕರ್ತರು ನಮ್ಮನ್ನು ಕೈ ಬಿಡುವಂಥವರಲ್ಲ. ಆದರೆ ನಾವು ಮಾಡುವಂಥದ್ದನ್ನು ಮಾತ್ರ ಬಿಟ್ಟು ಬಿಡಬಾರ್ದು. ಅನೇಕ ಸಾರಿ ನಾನು ಉಪವಾಸ ಮಾಡ್ತಾ ಇದ್ದೇನೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ಎಲ್ಲ ಮಾಡ್ತಾ ಇದ್ದೇನೆ, ಯಾಕೆ ನನಗೆ ದೇವರು ಉತ್ತರ ಕೊಡುತ್ತಿಲ್ಲ ಎಂದು ನೀವು ಆಶಿಸ್ತಾ ಇದ್ದೀರಾ? ಪ್ರಾರ್ಥನೆ ಮಾಡು, ದೇವರು ಅದಕ್ಕೆ ರಾಜನೇ ಹೇಳ್ತಾ ಇದ್ದಾನೆ, ನೀನು ಯಾವಾಗಲೂ ಪ್ರಾರ್ಥಿಸುವ ನಿನ್ನ ದೇವರು ನಿನ್ನನ್ನು ಬಿಡಿಸುವನು ಹೋಗು ಅಂತ ಹೇಳ್ತಾರೆ. ನನ್ನ ಪ್ರಿಯ ದೇವ ಜನಾಂಗವೇ, ಇವತ್ತು ನಿಮ್ಮನ್ನು ನನ್ನನ್ನು ಆತನು ಸಮಸ್ತ ಕಾಯಿಲೆಗಳಿಂದಲೂ, ಸಮಸ್ತ ಸಮಸ್ಯೆಗಳಿಂದಲೂ, ಸಮಸ್ತ ರೋಗಗಳಿಂದಲೂ, ಸಮಸ್ತ ಸಂಕಟಗಳಿಂದಲೂ, ಸಮಸ್ತ ವಿಧವಾದಂಥ ಕಾರ್ಯಗಳಿಂದಲೂ ಆತನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದು ದೇವರ ವಾಕ್ಯವು ನಮಗೆ ತಿಳಿಯಪಡಿಸುತ್ತದೆ. ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ 42:2-3 ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆಯು ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ, ಇಸ್ರಾಯೇಲರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು. ನಿನ್ನ ರಕ್ಷಕನು ಯಾರು? ಇಸ್ರಾಯೇಲಿನ ಸದಮಲ ಸ್ವಾಮಿಯಾಗಿರುವ ಆತನು, ಆತನು ನಿನ್ನ ರಕ್ಷಕನು. ನೀನು ನದಿಯಲ್ಲಿ ನಡೆಯುವಾಗಲೂ, ಉರಿಯಲ್ಲಿ ನಡೆಯುವಾಗಲೂ, ಸಮಸ್ಯೆಯಲ್ಲಿ ನಡೆಯುವಾಗಲೂ, ಕತ್ತಲಲ್ಲಿ ನಡೆಯುವಾಗಲೂ, ಸೋತು ಹೋದ ಪರಿಸ್ಥಿತಿಯಲ್ಲಿ ನಡೆಯುವಾಗಲೂ, ಒಂಟಿಯಾಗಿ ನಿನ್ನ ನಡೆಯುವಾಗಲೂ, ಯಾವ ಸಹಾಯವಿಲ್ಲದೆ ಬಲಹೀನತೆಯಲ್ಲಿ ನೀನು ನಡೆಯುವಾಗಲೂ ನಿನ್ನ ದೇವರು ನಿನ್ನ ಸಂಗಡ ಇರುತ್ತಾರೆ. ಕೆಲವು ಸಾರಿ ದೇವರ ಮಕ್ಕಳೇ, ನಿಮ್ಮ ನನ್ನ ಜೊತೆಯಲ್ಲಿ ಜನರು ನಡೆಯುವುದಿಲ್ಲ, ಒಂಟಿಗರಾಗ್ತೇವೆ, ಆಸ್ಪತ್ರೆಗಳಲ್ಲಿ ಒಂಟಿಯಾಗ್ತೇವೆ, ಸಾಲಗಳಲ್ಲಿ ಒಂಟಿಯಾಗ್ತೇವೆ, ನಾವು ಸಮಸ್ಯೆಗಳಲ್ಲಿರುವಾಗ ಒಂಟಿಗಳಾಗ್ತಾರೆ, ನಮಗೆ ಯಾರೂ ಇರೋದಿಲ್ಲ. ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಕೆಲವು ಸಾರಿ ನಿಮ್ಮ ಹೆಂಡತಿಯೇ ನಿಮ್ಮನ್ನು ಬಿಟ್ಟು ಹೋಗ್ಬೋದು, ನಿಮ್ಮ ಗಂಡನೇ ನಿಮ್ಮನ್ನು ದೂರ ಮಾಡ್ಬೋದು, ನಿಮ್ಮ ಮಕ್ಕಳು ನಿಮ್ಮನ್ನು ಪಕ್ಕಕ್ಕಿಡಬಹುದು, ನಿಮ್ಮ ಸಂಬಂಧಿಕರು ನಿಮ್ಮನ್ನು ದೂರ ಮಾಡಬಹುದು. ಆದರೆ ದೇವರು ಜೊತೆಯಲ್ಲಿ ನಡೆಯುತ್ತಾರೆ. ಯಾರು? ಕರ್ತರು ನಿಮ್ಮ ಜೊತೆಯಲ್ಲಿ ನಡೆಯುತ್ತಾರೆ. ನನ್ನ ಪ್ರಿಯರೇ, ಯಾವತ್ತೂ ನಮ್ಮ ಮನಸ್ಸನ್ನು ಮನುಷ್ಯರ ಮೇಲೆ ಆಶ್ರಯಿಸಬಾರದು. ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಮನುಷ್ಯರನ್ನು ಆಶ್ರಯಿಸಬಾರದು. ಅಂದರೆ ನಂಬಾರದಪ್ಪ ಆಶ್ರಯ ಅಂದರೆ ಆಗಲ್ಲ. ಮನುಷ್ಯರೇ ನಮಗೆ ಸಹಾಯಕರು, ಅವರಿಲ್ಲ ಅಂದರೆ ನನಗೆ ಆಗಲ್ಲ. ಕೆಲವರಾದರೂ ನನ್ನ ಗಂಡನೇ ನನ್ನ ಸರ್ವಸ್ವ, ನನ್ನ ಹೆಂಡತಿನೇ ದೇವತೆ, ನನ್ನ ಮಕ್ಕಳೇ ನನ್ನ ಎಲ್ಲವೂ ಅಂತ ಅಂದುಕೊಳ್ಳುತ್ತಾರೆ. ಒಂದು ಸಮಯ ಬರುತ್ತದೆ, ಅಯ್ಯೋ ನಾನು ಈ ರೀತಿಯಾಗಿ ಅಂದುಕೊಂಡಿದ್ದು ತಪ್ಪಾಯಿತಲ್ವಾ, ಹಾಗಾದರೆ ಹೆಂಡತಿಯನ್ನು ಪ್ರೀತಿಸಬಾರದು, ಗಂಡನನ್ನು ಗೌರವಿಸಬಾರದು, ಮಕ್ಕಳನ್ನು ಪೋಷಿಸಬಾರದು ಅಂತಿದೆಯಾ? ಆ ರೀತಿಯಾಗಿ ಅಲ್ಲ, ನಾವು ಅವರನ್ನು ದೇವರುಗಳು ಮಾಡಬಾರದು, ದೇವತೆಗಳು ಮಾಡಬಾರದು. ಅವರನ್ನು ನಾವು ದೇವರ ಮೊದಲ ಸ್ಥಾನದಲ್ಲಿಟ್ಟು ಆನಂತರ ಅವರಿಗೆ ಸ್ಥಾನವನ್ನು ಕೊಟ್ಟು ದೈವಭಕ್ತಿಯನ್ನು ಕಲಿಸಬೇಕು. ಮನುಷ್ಯರನ್ನು, ಮಕ್ಕಳನ್ನು, ಹೆಂಡತಿಯನ್ನು, ಗಂಡನನ್ನು ಆಶ್ರಯಿಸಬೇಡಿರಿ, ದೇವರನ್ನು ಆಶ್ರಯಿಸಿರಿ.
ಒಂದು ದೇವರ ವಾಕ್ಯವನ್ನು ಓದಿ ನೋಡೋಣ. ಬೇಕಾದರೆ ನೋಡ್ರಿ, ಕೀರ್ತನೆಗಳ ಗ್ರಂಥದಲ್ಲಿ 118ನೆಯ ಕೀರ್ತನೆ 8 ಮತ್ತು 9ನೇ ವಚನದಲ್ಲಿ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯಹೋವನನ್ನು ಆಶ್ರಯಿಸುವುದು ಒಳ್ಳೆಯದು, ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಒಳ್ಳೆಯದು ಅಂತ ಹೇಳುತ್ತಾ ಇದೆ ತಿಳಿಯ ದೇವಜನವೇ. ಇವತ್ತು ನಾನು ಕೂಡ ನಿಮಗೆ ಹೇಳುತ್ತಾ ಇದ್ದೇನೆ, ಮೊದಲು ಫಸ್ಟ್ ಪೆಹ್ಲಾ ಸ್ಥಾನ ಮೇ ಮೊದಲ ಸ್ಥಾನದಲ್ಲಿ ದೇವರನ್ನ ಇಟ್ಕೊಳ್ಳಿ. ಗಿವ್ ಫಸ್ಟ್ ಪ್ರಯಾರಿಟಿ ಟು ಗಾಡ್. ದೇವರೆಂಬಾತನ ರೆಕ್ಕೆಗಳ ಮರೆಯಲ್ಲಿ ನಿನ್ನ ಉಳಿದ ಬಿಸ್ನೆಸ್ಸನ್ನು, ನಿನ್ನ ಉಳಿದ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಭವಿಷ್ಯವನ್ನು ಒಪ್ಪಿಸಿಕೊಡ್ರಿ. ಯು ಆರ್ ಸೇಫ್, ನೀವು ನಾನು ಸುರಕ್ಷಿತರು. ಬೇರೆ ಯಾವುದರ ಅಡಿಯಲ್ಲಿ ನಾವು ಬಿಟ್ಟರೂ ವಿ ಆರ್ ಹೆಲ್ಪ್ಲೆಸ್, ನಾವು ಬಲಹೀನರಾಗೋಗ್ತೀವಿ. ನನ್ನ ಪ್ರೀತಿಯ ದೇವಜನರೇ, ಇವತ್ತು ಸಿಂಹದ ಬೋನಿಗೆ ದಾನಿಯಲನ್ನು ಹೋಗುತ್ತಿರುವಾಗ ಆ ರಾಜನು ಹೇಳಿದ ಮಾತು, ನೀನು ಯಾವಾಗಲೂ ಪ್ರಾರ್ಥಿಸುವ ದೇವರು ನಿನ್ನನ್ನು ಬಿಡಿಸುವನು ಎಂದು ಹೇಳಿದ ಮಾತು ಎಷ್ಟೊಂದು ಉಚಿತವಾದ ಮಾತು, ಒಳ್ಳೆಯದಾದ ಮಾತು. ಆಗ ದಾನಿಯಲನ್ನು ಹೇಳ್ಬೋದಾಗಿತ್ತು, ಮೊದಲೇ, ರಾಜ ನನಗೆ ದೇವರು ಮುಖ್ಯ ಅಲ್ಲ, ನಾನು ಪ್ರಾರ್ಥಿಸೋದನ್ನು ಬಿಟ್ಬಿಡ್ತೇನೆ, ದಯಮಾಡಿ ನನ್ನನ್ನು ಸಾಯಿಸಬೇಡ್ರಿ, ನನ್ನನ್ನು ಸಿಂಹದ ಬೋನಿಗೆ ಹಾಕಬೇಡ್ರಿ ಎಂದು ಕೇಳಿಕೊಳ್ಬೋದಾಗಿತ್ತಲ್ಲವೇ. ಅವನ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ ವ್ಯಕ್ತಿಗಳಿಗೆ, ಸರಿಯಪ್ಪ ನಂದು ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡಿ, ಇನ್ನು ನಾನು ಈ ದೇವರನ್ನ ಪ್ರಾರ್ಥಿಸೋದಿಲ್ಲ, ಈ ದೇವರನ್ನ ನಾನು ಕೈಮುಗಿಯೋದಿಲ್ಲ, ಈ ದೇವರನ್ನ ಆಶ್ರಯಿಸೋದಿಲ್ಲ, ಬಿಟ್ಟುಬಿಡಿ ನನ್ನ ಅಂತ ಹೇಳ್ಬೋದಾಗಿತ್ತು. ಸಿಂಹದ ಬೋನಿಂದ ಅವನು ಬಿಡಿಸ್ಬೋದಾಗಿತ್ತು. ಈ ಕಡೆ ಅರಸರ ಒಂದು ಏನೋ ಒಂದು ಕೃಪೆ ಇಲ್ಲದೆ, ಆ ಕಡೆ ದೇವರ ದಯೆ ಇಲ್ಲದೆ ದಾನಿಯಲ್ನ ಜೀವಿತ ಏನಾಗ್ತಾ ಇತ್ತು? ಆದರೆ ದಾನಿಯಲ್ನ ಆ ರೀತಿಯಾಗಿ ಮಾಡಲಿಲ್ಲ. ದಾನಿಯಲ್ನನ್ನು ಅರಸನನ್ನು ಆಶ್ರಯಿಸಲಿಲ್ಲ, ಅವನಿಗೆ ವಿರುದ್ಧವಾಗಿ ಬಂದ ಶತ್ರುಗಳನ್ನು ಆಶ್ರಯಿಸಲಿಲ್ಲ, ಮನುಷ್ಯರನ್ನು ಮಂತ್ರಿಗಳನ್ನು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಪ್ಲೀಸ್ ನನ್ನ ಬಗ್ಗೆ ಹೇಳಿ, ನಾನು ಇನ್ನು ಈ ರೀತಿ ಮಾಡಲ್ಲ ಅಂತ ಹೇಳಿ ಹೇಳಿ ಅಂತ ಹೇಳಿ ಅವನ್ನ ಬೇಡಿಕೊಳ್ಳಲಿಲ್ಲ. ಇವತ್ತು ನಾವು ಕೆಲವು ಸಾರಿ ಸಮಸ್ಯೆಗಳಾದಾಗ, ಕಷ್ಟಗಳು ಬಂದಾಗ ಮನುಷ್ಯರ ಮೊರೆ ಹೋಗುತ್ತೇವಲ್ವಾ, ನನಗೆ ಸಾಲ ಆಗಿದೆ, ನಮ್ಮವ್ರಿಗೆ ರೋಗ ಆಗಿದೆ, ಇದರಿಂದ ಬಿಡುಗಡೆ ನೀವು ಕೊಡ್ತೀರಾ, ನನ್ನ ನಂಬಿದ ದೇವರು ಆಗಲಿಲ್ಲ, ನಾನು ಪ್ರಾರ್ಥನೆ ಮಾಡಿ 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 ಉತ್ತರ ಸಿಗಲಿಲ್ಲ ನನಗೆ, ಆದುದರಿಂದ ದಯಮಾಡಿ ನನಗೆ ದಾರಿ ತೋರಿಸಿ ಎಂದು ದಾನಿಯಲನ್ನು ಮನುಷ್ಯರ ಹತ್ರ ಹೋದ್ರಾ, ಅಧಿಕಾರಿಗಳ ಹತ್ರ ಹೋದನಾ, ಇಲ್ಲವೇ ಅರಸನ ಹತ್ರ ಹೋದನಾ? ಏನೂ ಕೇಳಲಿಲ್ಲ, ಏನೂ ಕೇಳಲಿಲ್ಲ. ನನ್ನ ಪ್ರಿಯ ದೇವಜನವೇ, ದಾನಿಯೇಲನ್ನು ನಂಬಿದ್ದನು, ನನ್ನ ದೇವರು ನನ್ನನ್ನು ಕಾಪಾಡುವನು. ಹೇಗೆ ದೇವರ ವಾಕ್ಯ ಹೇಳಿದಾಗೆ ನಾವು ಜಲರಾಶಿಯಲ್ಲಿ ಹಾದು ಹೋಗಬಹುದು, ನದಿಗಳನ್ನು ದಾಟಿ ಹೋಗಬಹುದು, ಉರಿಯಲ್ಲಿ ನಾವು ನಡೆಯುತ್ತಾ ಇರಬಹುದು, ಸಿಂಹಗಳ ಬೋನಿಗೆ ಹೋಗಬಹುದು, ಯಾವುದಕ್ಕೂ ನಾವು ಹೋದರೂ ಇಸ್ರಾಯೇಲಿನ ಸದಮಲ ಸ್ವಾಮಿಯಾದವರೇ ನಿಮ್ಮ ರಕ್ಷಕರು. ನೀವು ಮನುಷ್ಯರನ್ನು ನಂಬಿದರೆ, ನಾನು ಮನುಷ್ಯರನ್ನು ನಂಬಿದರೆ ಒಂದು ಸಮಸ್ಯೆಯಿಂದ ನಮ್ಮನ್ನು ಬಿಡುಗಡೆಗೊಳಿಸಬಹುದು, ಇನ್ನೊಂದರಲ್ಲಿ ಅವರು ಸಹಾಯ ಮಾಡಲಿಕ್ಕೆ ಅವರು ಆಸಕ್ತರು. ಆದರೆ ನಮ್ಮ ದೇವರು ಸರ್ವ ಸಮಸ್ಯೆಗಳಿಂದ ನಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾದವರು, ಆತನಿಗೆ ಎಲ್ಲವೂ ಸಾಧ್ಯ. ನನ್ನ ಪ್ರಿಯ ದೇವಜನವೇ, ಈ ದಿನ ನೀವು ನಾನು ಸಿಂಹಗಳ ಬೋನಿಗೆ ಹೋಗುತ್ತಾ ಇರಬಹುದು, ನಾವು ಪ್ರಾರ್ಥನೆಯನ್ನು ನಿಲ್ಲಿಸಿಬಿಡೋಣವಾ, ಉಪವಾಸ ಮಾಡೋದು ನಿಲ್ಲಿಸಿಬಿಡೋಣವಾ, ದೇವರ ವಾಕ್ಯವನ್ನು ಕೇಳೋದು ನಿಲ್ಲಿಸಿಬಿಡೋಣವಾ, ದೇವರನ್ನ ಬಿಟ್ಟು ಮನುಷ್ಯರನ್ನ ಆಶ್ರಯಿಸೋಣವಾ? ಪ್ರಿಯರೇ, ಭವಿಷ್ಯವನ್ನು ಕಳ್ಕೊಳ್ಳುತ್ತೇವೆ, ಪರಲೋಕವನ್ನು ಕಳ್ಕೊಳ್ಳುತ್ತೇವೆ, ನಿತ್ಯ ಜೀವ ಕಳ್ಕೊಳ್ಳುತ್ತೇವೆ, ನಿತ್ಯತ್ವವನ್ನು ಕಳ್ಕೊಳ್ಳುತ್ತೇವೆ. ಬೇಕಾ ಆ ರೀತಿಯಾಗಿ ಬಿಟ್ಟುಬಿಡುವುದು, ಆ ನಿತ್ಯತ್ವವು ಕಳ್ಕೊಳ್ಳೋದು ನಿಮಗೂ ನನಗೆ ಬೇಕಾ? ಬೇಡ ಅಲ್ವೇ? ಯಾಕೆಂದರೆ ದೇವರು ಉತ್ತಮವಾದದ್ದನ್ನು ಕೊಡ್ತಾರೆ ಹೊರತು ಅಲ್ಪವಾದದ್ದನ್ನು ಕೊಡೋದಿಲ್ವಲ್ಲ ಪ್ರಿಯರೇ. ಅಲ್ಪದನ್ನು ನೋಡಿ ಉತ್ತಮವಾದದ್ದನ್ನು ನಾವು ನಷ್ಟಪಡಿಸಿಕೊಳ್ಳೋದು ಬೇಡ. ನಮ್ಮ ಕರ್ತರು ನಮಗೆ ಸಹಾಯ ಮಾಡ್ತಾರೆ, ನಮ್ಮ ದೇವರು ನಮ್ಮನ್ನು ಕೈಬಿಡೋದಿಲ್ಲ. ನಿಮ್ಮನ್ನು ಇಲ್ಲಿಂದ ಪರಲೋಕದವರೆಗೂ ಕೈ ಹಿಡಿದು ನಾನೇ ನಿನ್ನ ಜೊತೆಯಲ್ಲಿರುವೆನು ಎಂದು ಹೇಳುತ್ತಾ ಇದ್ದಾರಲ್ಲವೇ, ನಾನೇ ನಿನ್ನ ಸಂಗಡ ಇರುವೆನು ಅಂತ ದೇವರು ವಾಕ್ಯವೇ ಹೇಳುತ್ತಾ ಇದೆಯಲ್ಲವೇ. ದೇವರ ಮಾತನ್ನು ನಂಬೋಣ, ಆತನನ್ನು ಪ್ರಾರ್ಥಿಸುತ್ತಾ ಇರೋಣ, ಆತನನ್ನು ಪ್ರಾರ್ಥಿಸುತ್ತಾ ನಾವು ಇರೋಣ. ದೇವರೇ ನನಗೆ ಸಹಾಯ ಮಾಡು, ನನಗೆ ಕೃಪೆ ತೋರಿಸು ಎಂದು ನಾವು ಪ್ರಾರ್ಥಿಸೋಣ. ಆಗ ದೇವರು ತಾನೇ ಖಂಡಿತವಾಗಿ ನಮಗೆ ಉಪಕಾರ ಮಾಡ್ತಾರೆ. ನಮ್ಮ ತಲೆಗಳನ್ನು ಬಾಗಿಸಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸೋಣವಾ? ಪ್ರಾರ್ಥಿಸೋಣ.
ಪ್ರೀತಿಯ ದೇವರೇ, ಪರಮೋನ್ನತನೇ, ಉನ್ನತರಲ್ಲಿ ಉನ್ನತನೂ, ಶ್ರೇಷ್ಠರಲ್ಲಿ ಅತಿಶ್ರೇಷ್ಠನೂ, ಪರಿಶುದ್ಧನೂ, ನಮ್ಮನ್ನು ಪ್ರೀತಿಸುವವನೂ ಆಗಿರುವಂಥ ನಮ್ಮ ಕರ್ತರೇ, ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆ ವಂದನೆಗಳಯ್ಯ. ಇಗೋ ಈ ದಿನ ನಿನ್ನ ವಾಕ್ಯವು ಎಷ್ಟೊಂದು ಸರಳ, ಸ್ಪಷ್ಟ ಮತ್ತು ನೇರವಾಗಿ ನಮಗೆ ಉತ್ತರಿಸ್ತಾ ಇದೆ. ನೀವು ಹೇಳ್ತೀರಾ, ಅಪಾಕತನೇ ನಮ್ಮನ್ನು ಕೈಬಿಡುವುದಿಲ್ಲ, ನಮ್ಮನ್ನು ಬಿಟ್ಟು ಬಿಡುವುದಿಲ್ಲ, ನಮ್ಮನ್ನು ಯಾವಾಗಲೂ ನಡೆಸುವ ದೇವರಾಗಿದ್ದೀರಿ. ಅಪ್ಪ, ಇಕ್ಕಟ್ಟಿನಲ್ಲಿ ನಮಗೆ ನೀವೇ ದುರ್ಗಸ್ಥಾನ, ನೀವೇ ನಮಗೆ ಸಹಾಯಕರು, ನಮ್ಮನ್ನು ತಪ್ಪಿಸಿ ಕಾಪಾಡುವವರು. ಯಾರು ನಾವು ಆಶ್ರಯಿಸುವಾಗ ನಿಮ್ಮನ್ನು ನಮ್ಮನ್ನು ತಪ್ಪಿಸ್ತೀರಾ? ನೀವು ಹೇಳ್ತೀರಾ, ನನ್ನಲ್ಲಿ ಆತನು ಆಕೆಯು ಆಸಕ್ತನಾಗಿರುವುದರಿಂದ ಆಕೆಯನ್ನು ಅವನನ್ನು ಬಿಡಿಸುವೆನು, ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವರನ್ನು ಉದ್ಧರಿಸುವೆನು, ಅವರು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರ ಇದ್ದು ಅವರನ್ನು ತಪ್ಪಿಸಿ ಘನಪಡಿಸುವೆನು ಎಂದು ಹೇಳಿದ್ದಿ. ದಾನಿಯೇಲನನ್ನು ಇಕ್ಕಟ್ಟಿನಿಂದ ತಪ್ಪಿಸಿ ಬಿಡಿಸಿದ್ದು ಮಾತ್ರವಲ್ಲ, ನೀನು ಘನಪಡಿಸಿದಿ ಎಲ್ಲರ ಮುಂದೆ. ಅಪ್ಪ, ಆ ಅರಸನ ಬಾಯಿಂದಲೇ ಕರ್ತನೇ ನೀನು ಘನಪಡಿಸಿದಿ. ಅತ್ಯುನ್ನತರೇ, ಇವತ್ತು ನಮ್ಮ ವಿರುದ್ಧವಾಗಿ ಯಾರು ಈ ರೀತಿಯಾಗಿ ಷಡ್ಯಂತ್ರ ಮಾಡಿ, ನಮ್ಮ ವಿರುದ್ಧವಾಗಿ ತಪ್ಪಾಗಿ ಮಾತನಾಡಿ, ನಾವು ಹಾಳಾಗುವುದನ್ನು, ನಾವು ಮೋಸವಾಗುವುದನ್ನು, ನಾವು ನಷ್ಟವಾಗುವುದನ್ನು ಎದುರು ನೋಡುತ್ತಾ ಇದ್ದಾರೋ, ಅವರ ಬಾಯಿಂದಲೇ ಬರಬೇಕೋ, ಇವರು ಘನಪಡಿಸಲ್ಪಟ್ಟಿದ್ದಾರೆ, ದೇವರಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ಎಂದು ಹೇಳುವಂಥವರಾಗಿರಬೇಕು. ಪರಮಪ್ರಿಯ ದೇವರೇ, ಪರಿಶುದ್ಧನಾದ ಕರ್ತನೇ, ಈ ದಿನವೇ ಈ ನಮ್ಮ ದೇವರೇ ಈ ಪ್ರಾರ್ಥನೆಯನ್ನು ಆಲಿಸಿ ನಾವು ಮೊರೆಯಿಡುವಾಗ ತಪ್ಪಿಸಿ ಕಾಪಾಡಿ ಘನಪಡಿಸುವೆನು ಎಂದು ಹೇಳಿದ ಮಾತಿನಂತೆ ದಾನಿಯೇಲನನ್ನು ಘನಪಡಿಸಿದ ದೇವರೇ, ನಮ್ಮನ್ನು ಘನಪಡಿಸು, ನಮ್ಮ ಪರಿಸ್ಥಿತಿಯನ್ನು ಮಾರ್ಪಡಿಸು, ನಿನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸು. ನೀನು ತಾನೇ ನಮ್ಮ ದೇವರು, ನಿಮ್ಮನ್ನೇ ನಾವು ಆಶ್ರಯಿಸಿದ್ದೇವೆ, ನಿಮಗೇ ನಾವು ಪ್ರಾರ್ಥಿಸ್ತೇವೆ, ನಿಮಗೆ ಸ್ತೋತ್ರವಯ್ಯ. ಈ ದಿನ ಯಾರೆಲ್ಲ ಅದೇ ನಂಬಿಕೆಯ ಮೇರೆಗೆ ಈ ಸುಂದರವಾದ ಸಂದೇಶವನ್ನು ಕೇಳಿ ಆ ವಾಕ್ಯದಂತೆ ನಡೆಕೊಳ್ಳಬೇಕೆಂದು ಪ್ರಾರ್ಥನಾ ಪೂರ್ವಕವಾಗಿದ್ದಾರೋ, ದೇವರೇ ಈ ಪ್ರಿಯ ದೇವ ಮಕ್ಕಳನ್ನು ಅನುಗ್ರಹಿಸಯ್ಯ. ನಿನ್ನ ಪ್ರೀತಿಯಿಂದ ಮುಚ್ಚು ಕತ್ತನೆ, ಇವರನ್ನು ಬಲಪಡಿಸಿ, ಇವರ ಸಮಸ್ತ ವಿಧವಾದ ಸಮಸ್ಯೆ ಸಂಕಟ ರೋಗಗಳನ್ನು ಯೇಸುವಿನ ನಾಮದಲ್ಲಿ ಬಿಡಿಸಿ ಇವರನ್ನು ತಪ್ಪಿಸಿ ಘನಪಡಿಸಬೇಕೆಂದು ನಮ್ಮನ್ನು ಪ್ರೀತಿಸಿದವರು, ನಮ್ಮನ್ನು ಕಾದು ನಡೆಸುವವರು, ಪೋಷಿಸುವವರು, ಪರಾಂಬರಿಸುವವರು ಆಗಿರುವ ಶ್ರೀ ಯೇಸು ಕ್ರಿಸ್ತರ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯರೇ, ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ, ಪರಾಂಬರಿಸಲಿ, ಕರುಣಿಸಲಿ. ಶಾಲೋಮ್, ಪ್ರೈಸ್ ದ ಲಾರ್ಡ್, ಥ್ಯಾಂಕ್ ಯು.